ರೀತಿ ಪವರ್ಟಿಗೆ ತೊಂದ್ರೆ ಆದರೂ ಕೂಡ ಒಂದು ಬಂದ್ ಮಾಡ್ಸುವಂತ ಕೆಲಸ ಆದರೂ ಕೂಡ ಯಾವ ರೀತಿ ಒಂತರ ಪುಟಿದೆದ್ದು ಪವರ್ಟಿವಿ ಮತ್ತೆ ನಿಂತುಕೊಳ್ತು ಅನ್ನುವಂತ ವಿಚಾರವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ವೃತ್ತಿಯಿಂದ ಪತ್ರಕರ್ತನೇ ಅಲ್ಲದ ಈ ಪವರ್ಟಿಯ ಸಂಸ್ಥಾಪಕ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಕೇಶ್ ಶೆಟ್ಟಿ ಅವರು ಅದನ್ನು ಸಾಹಸಾಲದಂತು ಸಾಹಸ ಅಂತ ಅನೇಕರಿಗೆ ಅನಿಸ್ತಿರಬಹುದು ಯಾವ ರೀತಿಯಾಗಿ ಕಳೆದ ವರ್ಷ ನೇರವಾಗಿ ಯಾವದೇ ಜೀವದ ಹಂಗಿಲ್ದನೆ ಮುಖ್ಯಮಂತ್ರಿಯ ಗುಹೆಯೊಳಗೆ ಪ್ರವೇಶ ಮಾಡಿ ಅವರು ಅವರ ಮಕ್ಕಳು ಅವರ ಸಂಬಂಧಿಕರ ಜೊತೆಗೆ ಸಂವಾದವನ್ನು ಮಾಡಿ ಮೊದಲು ಅವರಿಗೆ ಬುದ್ಧಿ ಹೇಳುವ ಪ್ರಯತ್ನ ಮಾಡಿದ್ರು ಅವರು ಅವರ ಮಾತು ಕೇಳದೇ ಇದ್ದಾಗ ದೊಡ್ಡ ರಿಸ್ಕ್ ತಗೊಂಡ್ಬಿಟ್ಟು ಅನೇಕವರ ಸಂಭಾಷಣೆಗಳನ್ನು ಧ್ವನಿಮುದ್ರಿಸಿಕೊಂಡ್ರು ಅವರ ವಾಟ್ ಚಾಟ್ಗಳನ್ನು ಸಂಗ್ರಹಿಸಿದ್ರು ದೊಡ್ಡ ಅತ್ಯಂತ ಪರಿಶ್ರಮ ಪೂರ್ವಕವಾಗಿ ನಾವು ಆಗಾಗಾಗಿ ಪ್ರಸಾರ ಮಾಡಿದ ವರದಿಗಳಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿದ್ರು ಅದು ಜನರಿಗೆ ತಮ್ಮದೇ ಆದ ಶೈಲಿಯಲ್ಲಿ ಒಂದು ವಿಶಿಷ್ಟ ರೀತಿಯಲ್ಲಿ ಸತ್ಯ ದರ್ಶನ ಮಾಡೋ ಪ್ರಯತ್ನ ಮಾಡಿದ್ರು ಅದರ ಜೊತೆಗೆ ಯಾವಾಗ ಸರ್ಕಾರ ಅವರ ಹಿಂದೆ ಬೆನ್ನತ್ತು ಸುಮಾರು 2 ತಿಂಗಳ ಕಾಲ ಒಂದು ವನವಾಸವನ್ನು ಅನುಭವಿಸಬೇಕಾಗಿ ಬಂತು ಅತ್ಯಂತ ಘೋರವಾದ ಕಠೋರವಾದ ಕರ್ನಾಟಕದ ಮಾಧ್ಯಮ ಚರಿತ್ರೆಯಲ್ಲಿಯೇ ಯಾವುದೇ ಪತ್ರಕರ್ತನ ಕೂಡ ಒಂದು ಸತ್ಯ ಹೇಳಿಬಿಟ್ಟು ಈ ತರದ ನೋವು ಮತ್ತು ಅಜ್ಞಾತವಾಸವನ್ನು ಅನುಭವಿಸಬೇಕಾದ ಸ್ಥಿತಿ ಬಂದಿರಲಿಲ್ಲ ಆಗಲೂ ಕೂಡ ಅನೇಕ ಹಿತ ಅವರಿಗೆ ಪರಿಚಿತರೇ ಅಲ್ಲದ ಹಿತೇಶಗಳು ದೇಶಾದ್ಯಂತ ವಿವಿಧ ರಾಜ್ಯಗಳಲ್ಲಿ ಅವರಿಗೆ ರಕ್ಷಣೆ ಕೊಡ್ತಾ ಬಂದರು ಅವರಿಗೆ ಧೈರ್ಯ ತುಂಬತಾ ಬಂದರು ಅವರಿಗೆ ನ್ಯಾಯಾಲಯದಿಂದ ಬೇಲ್ ಸಿಗೋವರೆಗೂ ಕೂಡ ಯಾರು ಅವರಿಗೆ ಬೆಂಗಾವಲಾಗಿ ನಿಂತರೋ ಅವರನ್ನೆಲ್ಲರೂ ನಾವು ಸ್ಮರಿಸಿಕೊಳ್ಳಬೇಕು ಅಂದ್ರೆ ಕರ್ನಾಟಕದಲ್ಲೂ ಮತ್ತು ರಾಷ್ಟ್ರದಲ್ಲೂ ಕೂಡ ಜನಶಕ್ತಿ ಇವತ್ತು ಜಾಗೃತವಾಗಿದೆ ನಾವು ಎಷ್ಟು ಸಿನಿಕರಾಗಿ ಅಯ್ಯೋ ಜನ ಕೆಟ್ಟು ಜನ ಕೆಟ್ಟಿಲ್ಲ ರಾಜಕಾರಣ ಅಧಿಕಾರಸ್ಥರು ಕೆಟ್ಟಿರಬಹುದು ನಮ್ಮ ಜನ ಅಧಿಕಾರಸ್ಥರು ಅನ್ಕೊಂಡ್ರು ಜಾತಿವಾದಿಗಳು ಅಲ್ಲ ಭ್ರಷ್ಟಾಚಾರದ ಪರನು ಇಲ್ಲ ಅವರೆಲ್ಲರಲ್ಲೂ ಒಂದು ಸಾತ್ವಿಕ ಆಕ್ರೋಶ ಇವತ್ತಿಗೂ ಜೀವಂತವಾಗಿದೆ ಅದರಿಂದನೇ ನಮ್ಮ ಎಂಡಿ ರಾಕೇಶ್ ಶೆಟ್ರು ಮತ್ತು ಅವರ ಜೊತೆಗೆ ಹೋಗಿದ್ರಲ್ಲ ನಮ್ಮ ಸಹೋದ್ಯೋಗಿ ನಮ್ಮ ಎಚ್ ಆರ್ ಮಧು ಅವರೆಲ್ಲ ಜೀವಂತವಾಗಿ ಬರಲಿಕ್ಕೆ ಸಾಧ್ಯವಾಗಿದೆ ಅಲ್ಲೇ ಬರ್ತಾ ಇದ್ದೆ ದೇಶಾದ್ಯಂತ ಜನ ಇವತ್ತು ಕೂಡ ಒಂದು ಸಾತ್ವಿಕ ಪತ್ರಿಕೋದ್ಯಮಕ್ಕೆ ಬೆನ್ನೆಲುಬಾಗಿ ನಿಲ್ತಾರೆ ಅವ್ರಿಗೆ ಬೇಕಾಗಿದ್ದು ನ್ಯಾಯವಂತ ಪತ್ರಿಕೋದ್ಯಮ ಬೇಕಾಗಿದೆ ಧೀರೋದಾತ್ತ ಪತ್ರಿಕೋದ್ಯಮ ಬೇಕಾಗಿದೆ ಅದರ ಪ್ರತೀಕವಾಗಿ ಇವತ್ತು ಪವರ್ ಟಿವಿ ತನ್ನ ಅಭಿಯಾನದಲ್ಲಿ ಒಂದು ಸಣ್ಣ ಯಶಸ್ಸನ್ನು ಗಳಿಸಿದೆ ಇದು ಸಣ್ಣ ಮೈಲುಗಲ್ಲು ನಮ್ಮ ಬೆಳವಣಿಗೆ ಇನ್ನು ಮುಂದೆ ನಿಜವಾದ ಸವಾಲು ಶುರುವಾಗುತ್ತೆ ಯಡಿಯೂರಪ್ಪನವರೇ ಹೋಗ್ಬಿಟ್ರು ಇನ್ನು ಹೊಸದಾಗಿ ಬರೋರು ಯಾರು ಆಮೇಲೆ ಯಾರ್ಯಾರು ಯಡಿಯೂರಪ್ಪನವರ ಜೊತೆಗೆ ಸಹಭಾಗಿ ಆಗಿದ್ರು ಅವರೆಲ್ಲ ಉತ್ತರ ಕೊಡಬೇಕಾಗಿದೆ ಅವರು ದೇ ಆರ್ ಅಕೌಂಟಬಲ್ ಟು ಪೀಪಲ್ ಆಫ್ ಕರ್ನಾಟಕ ತಾವು ಯಾಕೆ ಸುಮ್ಮನಿದ್ರಿ ತಮ್ಮ ಕಣ್ಣೆದ್ರೆ ಅನ್ಯಾಯ ನಡೀತಾ ಇದ್ರು ಕೂಡ ಅಕ್ರಮ ವ್ಯವಹಾರಗಳು ನಡೀತಾ ಇದ್ರು ಕೂಡ ಅವರ ಕುಟುಂಬ ವರ್ಗದವರು ಅನಗತ್ಯವಾಗಿ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಅಂತ ನೀವೆಲ್ಲ ಗುಣಗಾಡ್ತಾ ಇದ್ರಿ ಖಾಸಗಿಯಾಗಿ ಅನೇಕ ಸಚಿವರುಗಳು ಹೇಳ್ಕೊಡ್ತಾ ಇದ್ರು ಯಾಕೆ ನಿಮಗೆ ಧ್ವನಿ ಬರಲಿಲ್ಲ ನಿಮಗೆ ನಿಮ್ಮ ಪಕ್ಷದ ಬಗ್ಗೆ ಗೌರವ ಇರಲಿಲ್ವಾ ನಿಮ್ಮ ಪಕ್ಷದ ಮೌಲ್ಯಗಳನ್ನು ಎತ್ತಿಡಬೇಕು ಆದರ್ಶಗಳನ್ನು ಎತ್ತಿಡಬೇಕು ಅಂತ ನಿಮಗೆ ಯಾರಿಗೂ ಅನಿಸಲೇ ಇಲ್ವಾ ಅಧಿಕಾರವೇ ಮುಖ್ಯವಾಗಿತ್ತಾ ಅಧಿಕಾರಕ್ಕೋಸ್ಕರ ಅಕ್ರಮಗಳಲ್ಲಿ ತೊಡಕೊಳ್ಳೋದು ಅಧಿಕಾರದ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಅಧಿಕಾರ ಅಕ್ರಮಗಳನ್ನು ಸಹಿಸಿಕೊಳ್ಳೋದು ಎರಡು ಘೋರವಾದ ಪಾಪ ಅಂತ ನಿಮಗೆ ಯಾಕೆ ಅನಿಸಲಿಲ್ಲ ಇನ್ನು ಮುಂದೆ ಬರೋ ಬಿಜೆಪಿ ಸರ್ಕಾರದಿಂದ ಹೊಸ ಬಗೆಯ ಆಡಳಿತ ಅಷ್ಟೇ ಅಲ್ಲ ಹೊಸ ಬಗೆಯ ರಾಜಕೀಯ ಸಂಸ್ಕೃತಿಯನ್ನು ನಾವು ನಿರೀಕ್ಷಿಸುತ್ತೇವೆ ವಿ ವಾಂಟ್ ಎ ಡಿಫ್ರೆಂಟ್ ಪೊಲಿಟಿಕಲ್ ಕಲ್ಚರ್ ಎಲ್ಲಿ ಭ್ರಷ್ಟಾಚಾರವನ್ನು ಪಾಪ ಅಂತ ಪರಿಗಣಿಸ್ತಾರೋ ಅಂತ ಒಂದು ಹೊಸ ತಂಡ ಬಂದು ಕರ್ನಾಟಕ ನಾಳಲಿ ಇಲ್ದರೆ ಬೇಡ ಅಸೆಂಬ್ಲಿ ವಿಸರ್ಜನೆ ಆಗಿಬಿಟ್ಟು ಮತ್ತೊಂದು ಚುನಾವಣೆ ನಡೆದ್ರು ಪರವಾಗಿಲ್ಲ ಅಂತ ಕಾಣುತ್ತೆ ಇಲ್ಲ ಸರ್ ನಾನು ಇಲ್ಲೇ ಹೇಳಿ ನಿಮಗೆ ನೀವೇ ಹೇಳಿದಂಗೆ ಭ್ರಷ್ಟಾಚಾರ ಯಡಿಯೂರಪ್ಪನವರು ಮಾಡಿದ್ರು ಅಲ್ಲ ಅವರ ಫ್ಯಾಮಿಲಿ ಮಾಡಿತ ಈಗ ಹೇಳಿದ್ರು ಒಂದು ಭ್ರಷ್ಟಾಚಾರ ಅವರು ಇರುವಾಗ ಆಗಿರೋದು ಒಂದು ಆ ಭ್ರಷ್ಟಾಚಾರದ ಅಮೌಂಟ್ಗಳು ಅವರ ಹತ್ರ ಇನ್ನು ಉಳ್ಕೊಂಡಿರೋದು ಇಟ್ಸ್ ಎ ಪಬ್ಲಿಕ್ ಮನಿ ಕರೆಕ್ಟ್ ಯಾವುದೇ ಅಸೆಟ್ಗಳನ್ನು ಮಾಡ್ಕೊಂಡಿದ್ರು ಅವರು ಯಾವುದೇ ಒಂದು ದುಡ್ಡುಗಳನ್ನು ಅವರು ಮಾಡ್ಕೊಂಡಿದ್ರು ಅದರ ಮೇಲಿನ ನಮ್ಮ ಅಭಿಯಾನ ನಿಲ್ಲಲ್ಲ ಯಾವುದೇ ಕೇಸ್ಗಳಲ್ಲಿರಲಿ ನಮ್ಮದು ಯಾವುದೇ ಸ್ಟೋರಿಗಳಿರಲಿ ಯಾವುದೇ ಯಡಿಯೂರಪ್ಪನವರು ಇವತ್ತು ಇಳ್ದಿರ್ಬೋದು ಬಟ್ ಯಡಿಯೂರಪ್ಪನವರ ಫ್ಯಾಮಿಲಿ ಗಳಿಸಿದ ಅಸೆಟ್ಸ್ ಆಗಲಿ ಓಕೆ ಅವರು ಭ್ರಷ್ಟಾಚಾರದಿಂದ ಗಳಿಸಿದ ದುಡ್ಡಾಗಲಿ ನಮ್ಮಲ್ಲಿ ಇದು ಮಾತ್ರ ಅಲ್ಲ ಇನ್ನೂ ಅನೇಕ ಸ್ಟೋರಿಗಳು ಅನೇಕ ಸ್ಟೋರಿ ಅಂದರೆ ಅನೇಕ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ಗಳು ಇನ್ನೂ ಪೆಂಡಿಂಗ್ ಇದೆ ಇನ್ನೂ ಪ್ರಕಟ ಮಾಡಿಲ್ಲ ನಾವು ಅದು ಎಲ್ಲವನ್ನು ನಾವು ನಿಮಗೆ ಮುಂದಿನ ಹಂತದಲ್ಲಿ ಪ್ರಕಟ ಮಾಡ್ತೀವಿ ಮತ್ತು ಆ ಅಭಿಯಾನದಲ್ಲಿ ಇನ್ನೂ ನಾವು ತೊಡಸ್ಕೊಳ್ತೀವಿ ಟಿಲ್ಲ ಯಡಿಯೂರಪ್ಪನವರ ಫ್ಯಾಮಿಲಿ ಮಾಡಿದ ಭ್ರಷ್ಟಾಚಾರ ಆ ಎಸೆಟ್ಗಳು ಆ ದುಡ್ಡುಗಳು ವಾಪಸ್ ಗವರ್ಮೆಂಟ್ಗೆ ಬರುವವರೆಗೆ ನಮ್ಮ ಅಭಿಯಾನ ಪವರ್ ಟಿವಿ ಅಭಿಯಾನ ಖಂಡಿತ ಸ್ಟಾರ್ಟ್ ಇರುತ್ತೆ ಅದು ಮಾತ್ರ ಅಲ್ಲ ಈಗ ಪವರ್ ಟಿವಿ ಯಡಿಯೂರಪ್ಪನವರು ಹಿಡಿದ್ರಂತೆ ಹೇಳಿದ ಕೂಡಲೇ ಪವರ್ ಟಿವಿ ಏನು ಮೀಡಿಯಾ ಇನ್ನು ಬರುವ ಸಿ ಎಮ್ ಆಗಲಿ ಇನ್ನು ಬರುವ ಮಂತ್ರಿಮಂಡಲದ ಬಗ್ಗೆ ಫೇವರ್ ಆಗಿ ರಿಪೋರ್ಟ್ ಮಾಡುತ್ತೆ ಅಂತೆಲ್ಲ ಎಗೇನ್ ನಾವು ಪವರ್ ಟಿವಿಯವರು ನಾವು ವಿರೋಧ ಪಕ್ಷಿಗಳೇ ನಾವು ಗವರ್ನಮೆಂಟ್ ಯಾವಾಗಲೂ ಒಳ್ಳೆ ಕೆಲಸ ಮಾಡಿದಾಗ ಬೆನ್ನು ತಟ್ಟುವ ಕೆಲಸವನ್ನು ಮಾಡ್ತೀವಿ ಅದೇ ರೀತಿ ಗವರ್ನಮೆಂಟ್ ಏನಾದರೂ ಕೆಟ್ಟ ಕೆಲಸ ಮಾಡಿದ್ರೆ ಯಾವುದೇ ಮಂತ್ರಿ ಇರಲಿ ಯಾವುದೇ ಮುಖ್ಯಮಂತ್ರಿ ಇರಲಿ ಇನ್ನು ಬರುವವರೇ ಇರಲಿ ಯಾರೇ ಇರಲಿ
ಪವರ್ ಟಿವಿ ಇದೇ ಅಭಿಯಾನವನ್ನು ಮಾಡುತ್ತೆ ನಾವು ಜನರಿಗಾಗಿ ಯಾವ ಕಾರ್ಯವನ್ನು ಕೈಗೊಂಡಿದೀವೋ ಈ ಅಭಿಯಾನವನ್ನು ಸ್ಟಾರ್ಟ್ ಮಾಡಿದೀವೋ ಅದನ್ನು ನಾವು ಖಂಡಿತವಾಗಿ ಮುಂದುವರಿಸುತ್ತೀವಿ ಅದು ಬಿಟ್ರೇನು ಈ ಅಭಿಯಾನ ನಮ್ಮದು ಮುಂದುವರಿಯಲ್ಲ ಇನ್ನು ಉಳಿದ ಸ್ಟೋರಿಗಳು ನಿಮ್ಮ ಮುಂದೆ ಬರ್ತವೆ ಅವರ ಅಸೆಟ್ ಗಳು ದುಡ್ಡುಗಳು ಗವರ್ನಮೆಂಟ್ ಗೆ ಬರುವವರೆಗೆ ನಮ್ಮ ಅಭಿಯಾನ ಇದರ ಬಗ್ಗೆ ಖಂಡಿತವಾಗಿಯೂ ಸ್ಟಾರ್ಟ್ ಇರುತ್ತೆ ಸರ್ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ಅವರು ಪದಗ್ರಹಣ ಮಾಡಿದ್ರು ಎಲ್ಲೂ ಕೂಡ ಅವಧಿಯನ್ನ ಪೂರ್ಣ ಮಾಡುವಂತ ಅವಕಾಶನೇ ಸಿಗಲಿಲ್ಲ ಅವರಿಗೆ अवकाश सिगोदिंत तम अधिकार तवे संचकार तक स्वयंकृत अपराधी एरू सारी निर्गम बनु अटीस्ट आवत्तर हिंदे स्वल्प राजकीय शक्ति ता यार तम उत्तराधिकारी यार तीर्मानु तब तक हरी मतदान नड़ीत इवर उत्तराधिकारी आय्के खासगी होटेल शासकांग पक्ष सभे नड़ीत इवर कैंडिडेट सदानंदगौड़ विरुद्ध जगदीश शेट्टर स्पर्धे वोटिंग आयतु और 58-43 मतलब बंदु ಅದಾದಮೇಲೆ ಯಾವಾಗ ಸದಾನಂದಗೌಡರನ್ನ ಕೆಳಗಿಳಿಸಬೇಕು ಅಂತ ಸಂಕಲ್ಪ ಮಾಡಿದ್ರು ಮತ್ತೆ ಇವರ ಮನಸ್ಸಿನ ಆಯ್ಕೆನೇ ಆಗ ಜಗದೀಶ್ ಶೆಟ್ಟರ್ ಪರವಾಗಿ ಅವರು ನಿಂತರು ಮತ್ತೆ ಅಷ್ಟೇ ಮತಗಳ ಅಂತರದಿಂದ ಮತ್ತೊಬ್ಬ ಮುಖ್ಯಮಂತ್ರಿ ಬಂದಿದ್ರು ಆದರೆ ರಾಜಕಾರಣ ಅಂದ್ರೆ ಬರಿ ಚುನಾವಣೆ ಗೆಲ್ಲೋದು ಹಾಗೂ ಈಗ ಮಾಡಿ ಮುಖ್ಯಮಂತ್ರಿ ಆಗಬಿಡೋದು ಅಷ್ಟೇನಾ ರಾಜಕಾರಣದ ಗುರಿ ಅಂದ್ರೆ ಅಷ್ಟೇನಾ ನೀವು ಯಾತಕ್ಕಾಗಿ ಚುನಾವಣೆಯನ್ನು ಗೆಲ್ತಾ ಇದ್ದೀರಿ ಯಾತಕ್ಕಾಗಿ ಮುಖ್ಯಮಂತ್ರಿ ಆಗ್ತಾ ಇದ್ದೀರಿ ಅದರ ಬಗ್ಗೆ ಒಂದು ಸ್ಪಷ್ಟ ಪರಿಕಲ್ಪನೆ ಇಲ್ಲದೆ ಹೋದ್ರೆ ಪ್ರಜಾತಂತ್ರಕ್ಕೆ ಯಾವ ಅರ್ಥ ಇರುತ್ತೆ ಹೇಳಿ ಅಷ್ಟೇ ಅಲ್ಲ ಕಳೆದ 7 ವರ್ಷಗಳಿಂದ ರಾಷ್ಟ್ರದಲ್ಲಿ ಮೋದಿಯವರು ತಮ್ಮ ವಿಶಿಷ್ಟವಾದ ಒಂದು ನಾಯಕತ್ವವನ್ನು ತೋರಿಸಿರುವಾಗ ಇವರು ಯಾರ ಬಾಯಲ್ಲೂ ಮೋದಿ ಸರ್ಕಾರದ ಕಾರ್ಯಕ್ರಮಗಳೇನು ಮೋದಿ ಅವರ ಚಿಂತನೆ ಏನು ಅವರ ಸಾಧನೆ ಏನು ಏನಾದರೂ ಬರುತ್ತಾ ಅದರ ಬದಲು ಕಳೆದ 2 ವರ್ಷಗಳಿಂದ ಒಂದು ವಿಶಿಷ್ಟವಾದ ವರ್ತನೆಯನ್ನು ನಾವು ಗಮನಿಸಿದ್ವಿ ಮೋದಿಯವರ ವಿರುದ್ಧ ವಿರೋಧ ಪಕ್ಷವರು ಟೀಕೆ ಮಾಡಿದಾಗಲ್ಲ ಇವರು ಯಾರೊಬ್ಬರು ಅವರ ಯಡಿಯೂರಪ್ಪನವರು ಒಂದು ಸಕ್ಸೆಸ್ಫುಲ್ ಯಾವುದಾಗಿದ್ರು ಅಂದ್ರೆ ವಿರೋಧ ಪಕ್ಷವನ್ನು ಕಟ್ಟಿ ಹಾಕಿದ್ರು ವಿರೋಧ ಪಕ್ಷ ಯಾವುದೇ ಒಂದು ಯಡಿಯೂರಪ್ಪನವರ ಭ್ರಷ್ಟಾಚಾರ ಆಗಲಿ ಬಿಜೆಪಿಯಲ್ಲಿ ಶಾಸಕರ ಎಂಎಲ್ಸಿಗಳು ಮಾತಾಡಿದ್ರು ವಿರೋಧ ಪಕ್ಷದವರು ಯಾವುದೇ ಮುಂದಲೆ ಬಂದು ಅದರಲ್ಲಿ ನಮಗೆ ಹೇಳಬಾರದು ಸಿದ್ದರಾಮಯ್ಯನವರು ಒಬ್ಬರು ಬಿಟ್ರೆ ಸಿದ್ದರಾಮಯ್ಯನವರು ಮಾತಾಡಿದ್ದೌದು ನಮ್ಮ ಮೊದಲ ಸ್ಟೋರಿಯನ್ನು ವಿಧಾನಸೌಧದಲ್ಲಿ ಡಿಸ್ಕಷನ್ ಮಾಡಿ ಅವರು ಅಷ್ಟೇ ಅಲ್ಲ ನಾನು ಈ ಸ್ಟೋರಿ ಏನಾದರೂ ತಪ್ಪಾದ್ರೆ ರಾಜಕೀಯ ನಿವೃತ್ತಿ ಘೋಷಿಸುತ್ತೇನೆ ಅಂತ ಸಿದ್ದರಾಮಯ್ಯನವರು ಚಾಲೆಂಜ್ ಮಾಡಿದ್ದು ಆ ದಿನ ವಿ ಫೆಲ್ಟ್ ಪ್ರೌಡ್ ಅದು ಬಿಟ್ರೆ ಕರ್ನಾಟಕ ರಾಜಕಾರಣದಲ್ಲಿ ಭ್ರಷ್ಟಾಚಾರ ಇವತ್ತು ಚರ್ಚಾ ವಸ್ತು ಆಗ್ತಾನೇ ಇಲ್ಲ ಕುಟುಂಬ ರಾಜಕಾರಣದ ಒಂದು ಪಾಪ ಅಂತ ಯಾರಿಗೂ ಅನಿಸ್ತಾ ಇಲ್ಲ ಯಾರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ ಹೆದರುಕೊಳ್ತಾ ಇದ್ದಾರೆ ಯಾಕೆ ಅಂತ ರಿಯಲಿ ಐ ಡೋಂಟ್ ನೋ ಆಸ್ ಅದೆಲ್ಲದಕ್ಕಿಂತ ಕಳೆದ ಒಂದು ವಾರದಿಂದ ನಡೆದಿರೋ ನಾಟಕ ಇದೆ ಅಲ್ಲ ಆ ಜಾತಿ ಬಲ ಪ್ರದರ್ಶನ ಹೌದು ಯಾರು ಕೂಡ ಮತ ಪರಂಪರೆಗಳ ಗೌರವವನ್ನು ರಕ್ಷಿಸಬೇಕಾಗಿತ್ತು ಮಠಗಳ ಪಾವಿತ್ರ್ಯತೆಯನ್ನು ರಕ್ಷಿಸಬೇಕಾಗಿತ್ತು ಅದರ ಬದಲು ಅವರನ್ನೆಲ್ಲ ಜೊತೆಗೆ ಇಟ್ಕೊಂಡ್ಬಿಟ್ಟು ತಮ್ಮ ಅಧಿಕಾರಕ್ಕೋಸ್ಕರ ಮಠಗಳ ಮಠಾಧಿಪತಿಗಳು ದುರ್ಬಳಕೆ ಮಾಡಿದ್ರಲ್ಲ ಮಠಾಧಿಪತಿಗಳು ಕೂಡ ಇವತ್ತು ಆತ್ಮಾವಲೋಕನ ಮಾಡಬೇಕು ಯಾವ ಪುರುಷಾರ್ಥಕ್ಕಾಗಿ ನೀವು ಓಡ್ ಬಂದ್ರೆ ಯಕಶ್ಚಿತ್ ಒಬ್ಬ ವ್ಯಕ್ತಿಯ ಮುಖ್ಯಮಂತ್ರಿ ಸ್ಥಾನ ಭದ್ರಪಡಿಸಕ್ಕೆ ತಾವೆಲ್ಲ ಬರಬೇಕಾಗಿತ್ತಾ ನಿಮ್ಮ ಅನ್ನದಾಸೋ ಪರಂಪರೆ ಅಕ್ಷರದಾಸೋ ಪರಂಪರೆ ಆ ಬಸವಣ್ಣನ ಪರಂಪರೆಗೆ ನಾವೆಲ್ಲ ಒಂದು ಅಪಚಾರ ಮಾಡಿದೀವಿ ಅಂತ ಅನಿಸ್ಲಾ ಇಲ್ವಾ ಇದು ಕರ್ನಾಟಕ ಸಾರ್ವಜನಿಕ ಬದುಕೆ ಒಂಥರ ಪತನದ ಅಂಚಿಗೆ ಬಂದು ನಿಂತಿದೆ ಹಾಗಾಗಿ ನಾವು ಬಿಡಬಾರದು ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿ ರಾಜಕೀಯ ಪಕ್ಷಗಳದ್ದು ಮತ್ತು ಮಾಧ್ಯಮಗಳದ್ದು ಕೂಡ ಇದಕ್ಕಿಂತ ಹೆಚ್ಚು ಕೆಡ್ಲಿಕ್ಕೆ ನಾವು ಅವಕಾಶ ಕೊಡಕೂಡದು ಈ ರಾಜಕೀಯ ರಾಜಕಾರಣದ ವಿರುದ್ಧ ನೋಡಿ ನಾವು ಕೆಲವು ಸ್ಟಿಂಗ್ ಆಪರೇಷನ್ ಮಾಡಿದ್ವಿ ಡಾಕ್ಯುಮೆಂಟ್ ಗಳನ್ನು ಹುಡುಕ್ತಾ ಹೋದ್ವಿ ಈಗ ನೋಡಿದ್ರೆ ಯಡಿಯೂರಪ್ಪನವರು ಒಬ್ಬರೇ ಅಲ್ಲ ಈಗ ನೋಡಿ ನಾವು ಸುಧೀಂದ್ರ ರಾವ್ ಅವರ ಸ್ಟಿಂಗ್ ಆಪರೇಷನ್ ಮಾಡ್ತೀವಿ ಒಂದು 3-4 ಗಂಟೆ ಹೊತ್ತಿನ ಸ್ಟಿಂಗ್ ಆಪರೇಷನ್ ಅದು ಸೆಲ್ಫ್ ಕನ್ಫೆಷನ್ ತರ ಇತ್ತು ಹಿಸ್ ಕನ್ಫೆಸ್ಸಿಂಗ್ ಹಿಮ್ಸೆಲ್ಫ್ ಅದರಲ್ಲಿ ನೋಡಿ ಜಗದೀಶ್ ಶೆಟ್ಟರ್ ಹೆಸರು ಬರುತ್ತೆ ಜಗದೀಶ್ ಶೆಟ್ಟರ್ ಒಬ್ಬ ಬೃಹತ್ ಕೈಗಾರಿಕಾ ಮಂತ್ರಿ ಆಗಿಬಿಟ್ಟು ಸುಧೀಂದ್ರ ರಾವ್ ಅನ್ನು ಮನೆಗೆ ಕರೆಸ್ಕೊಂಡ್ಬಿಟ್ಟು ಅಲ್ಲಿಗೆ ಕಂಪ್ಯೂಟರ್ಗಳನ್ನು ತರಿಸ್ಕೊಂಡ್ಬಿಟ್ಟು ಜನಗಳನ್ನೆಲ್ಲ ಅವರ ಟೀಮ್ ಅನ್ನು ಕರೆಸ್ಕೊಂಡ್ಬಿಟ್ಟು ಫೈಲ್ಗಳು ಇದೆಲ್ಲ ನನ್ನ ಕಂಪನಿಗಳು ಈ ಎಲ್ಲ ಕಂಪನಿಗಳು ರಿಲೇಟೆಡ್ ಟು ಮೀ ಅಂತ ಕ್ಲಿಯರ್ ಮಾಡ್ಕೊಂಡ್ರು ಅದಕ್ಕೆ ಏನಂತ ಹೇಳಿ ಎಸ್ ಸರ್ ರಾಕೇಶ್ ಸರ್ ಮತ್ತೆ ನಾನು ನಿಮ್ಮತ್ರ ಚರ್ಚೆ ಮಾಡ್ತೀನಿ ನಮ್ಮೊಟ್ಟಿಗೆ ಹಿರಿಯ ಪತ್ರಕರ್ತರೊಬ್ಬರು ಸಿದ್ದರಾಜು ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸಿದ್ದರಾಜು ಸರ್ ನಮಸ್ತೆ ನಮಸ್ತೆ ಸರ್ ಇವತ್ತು ಮಾಧ್ಯಮ ಲೋಕಕ್ಕೆ ಒಂದು ಸಿಕ್ಕಂತ ಅಥವಾ ಪತ್ರಿಕೋದ್ಯಮಕ್ಕೆ ಸಿಕ್ಕಂತ ಅತಿ ದೊಡ್ಡ ಗೆಲುವು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಮ್ಮೊಟ್ಟಿಗೆ ನಮ್ಮ ಎಡಿಟೋರಿಯಲ್ ಅಡ್ವೈಸರ್ ರೇಷ್ಮೆ ಸರ್ ಇದ್ದಾರೆ ಜೊತೆಗೆ ಪವರ್ ಟಿವಿ ಮುಖ್ಯಸ್ಥರಾದಂತಹ ರಾಕೇಶ್ ಶೆಟ್ಟಿ ಅವರು ಇದ್ದಾರೆ ಸರ್ ಮಾತನಾಡಿ ಹಲೋ ಸರ್ ಮಾತಾಡಿ ಸರ್ ಯಾರೊಟ್ಟಿಗೆ ಮಾತಾಡ್ತೀರಿ ರೇಷ್ಮೆ ಅವರೇ ಹಾ ಹೇಳಿ ಸಿದ್ದರಾಜು ಅವರೇ ಯಡಿಯೂರಪ್ಪ ಅವರ ರಾಜೀನಾಮೆ ಏನನ್ನು ಸೂಚಿಸುತ್ತೆ ಈ ಇಡೀ ಘಟನಾವಳಿಗಳು ಅವರ ರಾಜೀನಾಮೆ ಕಾರಣವಾಗಿರೋ ಘಟನಾವಳಿಗಳು ತಮಗೆ ಏನು ಅನ್ಸುತ್ತೆ ಎಲ್ಲಾ ಘಟನೆಗಳನ್ನು ನೋಡಿದ್ರೆ ಬಹುಶಃ ನೀವು ಏನು ಒಂದು ನಿರಂತರವಾಗಿ ಒಂದು ಹೋರಾಟವನ್ನ ಮಾಡ್ತಾ ಇದ್ರಿ ಕೆಲವು ಹಲವಾರು ವಿಚಾರಗಳ ಬಗ್ಗೆ ಫಸ್ಟ್ ನಿಮಗೆ ಒಂದು ಕಾಂಪ್ಲಿಮೆಂಟ್ ನನ್ನ ಹೇಳಬೇಕಾಗುತ್ತೆ ಅವರು ಬಿಜೆಪಿಯವರು ಎಲ್ಲಾ ಹೈಕಮಾಂಡ್ ಪ್ರತಿಯೊಂದು ಎಲ್ಲಾ ವಿಚಾರಗಳನ್ನ ಅವರು ಇಟ್ಕೊಂಡೇನೆ ಬಹುಶಃ ಇವರು ಒಬ್ಬ ಮಾಸ್ ಲೀಡರ್ ಆಗಿದ್ರು ಯಡಿಯೂರಪ್ಪನವರು
ಅವರಿಂದನೇ ಅಧಿಕಾರ ಬಂದೆಲ್ಲ ಸತ್ಯ ಹಾಗೆ ಹಾಗೆ ಅವರ ಬ್ಯಾಗೇಜ್ ಕೂಡ ಜಾಸ್ತಿ ಅವರು ಹಿಂದೆ ಕಟ್ಟಿಕೊಂಡಿದ್ರು ಅಂತ ಅನ್ಸುತ್ತೆ ಅದನ್ನ ಬಹುಶಃ ಬೇಕಾದ ಜನ ಒಪ್ತಾರೆ ಹಾಗಾಗಿ ಇದು ಅವರೇ ಮಾಡ್ಕೊಂಡಂತ ಒಂದು ಇದ ಅಂತ ನನಗಂತೂ ಅನ್ಸುತ್ತೆ ಅದು ಹತ್ರಕ್ಕೆ ಬಂದಿತ್ತು ಬಹುಶಃ ಅವರು ಆ ಟೈಮ್ ಕರೆಕ್ಟ್ ಆಗಿ ಮೊದಲೇ ಎಲ್ಲವನ್ನು ಮಾತಾಡ್ಕೊಂಡಿದ್ರು ಅನ್ಸುತ್ತೆ ಯಾರಿಗೂ ತಿಳಿದಂತೆ ಎಚ್ಚರಿಕೆಯಿಂದ ನೋಡ್ಕೊಂಡಿದ್ರು ಈಗ ಅದನ್ನ ಹೈಕಮಾಂಡ್ ಇಂಪ್ಲಿಮೆಂಟ್ ಮಾಡಿದೆ ಅಂತಾನೂ ನನ್ನ ಭಾವನೆ ಸಿದ್ದರಾಜು ಅವರೇ ಕರ್ನಾಟಕದಲ್ಲಿ ಅನೇಕ ಜನ ಮುಖ್ಯಮಂತ್ರಿಗಳು ತುಂಬಾ ಜನಪ್ರಿಯತೆ ಹೊಂದಿದ್ದವರು ಮಾಸ್ ಲೀಡರ್ ಅನ್ಸ್ಕೊಂಡಿದ್ದವರು ಕೂಡ ಅನೇಕ ಸಾರಿ ದಯನೀಯವಾಗಿ ನಿರ್ಗಮಿಸಬೇಕಾದ ಪ್ರಸಂಗಗಳು ಬಂದವು ಇವೆಲ್ಲ ಬಹುಪಾಲು ಅವರ ಪಾಪದ ಹೊರೆಯಿಂದ ಅಂತಾನೆ ತಮಗೆ ಅನ್ಸಲ್ವಾ ಇದರಲ್ಲಿ ಆರ್ಎಸ್ಎಸ್ ಕುತಂತ್ರ ಮತ್ತೊಂದು ನಾನು ಹೇಳಿದ್ದು ಅವರು ಅವರು ಅವರಿಗೆ ಬದ್ಕೊಂಡಿರೋ ಬ್ಯಾಗೇಜ್ ಕೂಡ ಏನು ಕಮ್ಮಿ ಅಲ್ಲ ಅಂತ ಹೇಳುವಾಗ ನಾನು ಆ ಪದ ಬಳಸದೆ ಹೇಳಿದೆ ಅಷ್ಟೇ ಯಾಕಂದ್ರೆ ಒಬ್ಬ ಪಾಪ್ಯುಲರ್ ಲೀಡರ್ ಆಗಿದ್ರೆ ಅಷ್ಟೇ ಸಾಲದು ಅವರು ಅವರ ಆನೆಸ್ತಿನೂ ಅವರ ಕೈ ಅವರ ಚಾರಿತ್ರ್ಯಗಳ ಶುದ್ಧತೆ ಇಟ್ಕೊಂಡಿರೋದು ಅವ್ರು ಮಾಡ್ತಕ್ಕಂಥ ಈಗ ಅವರು ಎಷ್ಟೇ ಕಷ್ಟಪಟ್ಟು ಬಿಜೆಪಿನ ಅಧಿಕಾರಕ್ಕೆ ತಂದಂತ ವ್ಯಕ್ತಿ ಅಂತ ಅನಿಸಿದ್ರು ಈ ಕಾರಣದಿಂದಾಗಿ ಅವ್ರಿಗೆ ಅವರ ಒಂದು ಇಮೇಜ್ ಅನ್ನ ಮಸ್ಕಾಗುವಂಥದ್ದು ಆಗ್ಬಿಡ್ತಲ್ಲ ಈಗ ಅಷ್ಟು ಜನ ಇವರು ತಮ್ಮ ಇಡೀ ಸಮುದಾಯದ ಎಲ್ಲಾ ಬೇರೆ ಸಮುದಾಯದ ಸ್ವಾಮೀಜಿಗಳನ್ನೆಲ್ಲನೂ ಬೀದಿಗಿಳಿಸಿದ್ರು ಇವರೇನು ಮನೆಗೆ ಹೋಗೋದೇನು ತಪ್ಪೋಗ್ಲಿಲ್ವಲ್ಲ ಅದೇ ಜೊತೆಗೆ ಸ್ವಾಮೀಜಿಗಳಾದ್ರೂ ಯೋಚನೆ ಮಾಡ್ಬೇಕಿತ್ತು ಇದೆಲ್ಲ ಈ ರೀತಿ ಮಾಡೋಕ್ ಮೊದ್ಲೇನೆ ಹಂಗಿದ್ಮೇಲೆ ನೀವು ಚುನಾವಣೆ ರೇಷ್ಮೆ ಅವರೇ ನಾವು ಚುನಾವಣೆ ನಡೆಸೋದು ಅಗತ್ಯ ಏನಿಲ್ಲ ಎಲ್ಲಾ ಸ್ವಾಮೀಜಿಗಳದ್ದು ಒಂದು ಕಮಿಟಿ ಮಾಡ್ಬಿಟ್ಟು ಅವರನ್ನೇ ನೀವು ನಾಮಿನೇಟ್ ಮಾಡಿ ಅನ್ನೋ ಅದನ್ನು ಹೇಳ್ಬೋದೇನು ಅಂತ ಪರಿಸ್ಥಿತಿಗೆ ಬತ್ತ ನಿಂತ್ಕೊಂಡ್ಬಿಟ್ಟಿದ್ವಿ ನಾವು ಯಡಿಯೂರಪ್ಪನವರು ಅಧಿಕಾರಕ್ಕೆ ಕಂಟಕ ಬಂದಾಗ ಅವ್ರ ಸುತ್ತ ಎಮ್ ಎಲ್ ಎಗಳು ನಿಲ್ಲೋದ್ರ ಬದಲು ಮಠಾಧಿಪತಿ ನಿಂತ್ಕೊಂಡ್ಬಿಟ್ರು ಭದ್ರಕೋಟೆ ನೋಡಿ ದುರಾದೃಷ್ಟ ಅಂದ್ರೆ ಅವ್ರವ್ರ ಮಠದಲ್ಲಿ ಧರ್ಮ ಕಾರ್ಯ ಮಾಡ್ಬೇಕಾಗಿದ್ದವರು ರಾಜಕಾರಣ ಮಾಡಕ್ಕೆ ಬಂದು ನಿಂತ್ಕೊಂಡ್ರೆ ಎಂತ ವಿಪರ್ಯಾಸ ಇದು ತಾವು ಪತ್ರಕರ್ತರ ಸಂಘದ ನೇತಾರರು ಆಗಿದ್ರಿ ಒಂದ್ ಕಾಲದಲ್ಲಿ ಅನುಭವಿ ಪತ್ರಕರ್ತರು ಕೂಡ ಮಾಧ್ಯಮಗಳ ದೃಷ್ಟಿಕೋನ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಮಾಧ್ಯಮಗಳ ವಿಶ್ವಾಸಾರ್ಹತೆ ಕೂಡ ಸಾಕಷ್ಟು ಅನುಮಾನಾಸ್ಪದವಾಗ್ತಾ ಇದೆ ಅಂತ ನಮ್ಗೆ ಅನ್ಸಲ್ವಾ ಯಾಕೆ ಒಬ್ಬ ಯಡಿಯೂರಪ್ಪ ಒಬ್ಬ ವಿಜೇಂದ್ರನ ವಿರುದ್ಧ ಯಾವುದೇ ತರಹದ ಟೀಕಾಸ್ತ್ರ ಪ್ರಯೋಗ ಮಾಡಲಿಕ್ಕೂ ಅವ್ರು ಮುಂದಾಗಲಿಲ್ಲ ಎಲ್ಲರೂ ಒಂದು ಪುರಾವೆ ಸಮೇತ ಅನೇಕ ವೃತ್ತಾಂತಗಳನ್ನ ನಾವು ಬಯಲುಗಳದಾಗಲೂ ಕೂಡ ಯಾರೂ ಕೂಡ ಅದನ್ನ ಅನುಮೋದಿಸಲಿಲ್ಲ ಮಾಧ್ಯಮಗಳ ಹಿಂಜರಿತದ ಬಗ್ಗೆ ತಾವೇನಂತೀರಾ ಇಲ್ಲ ಅದು ನಾನೊಮ್ಮೆ ಆಲ್ರೆಡಿ ನಮ್ಮ ಗಮನಕ್ಕೂ ಬಂದಿರ್ಬೋದು ನಾನು ಒಂದ್ಸರಿ ನೀವು ಅದಾದಾಗ ನಾನು ಹೇಳಿದ್ದೆ ಹಲವಾರಲ್ಲಿ ನೀವು ಇಂಥ ಸಂದರ್ಭದಲ್ಲಿ ಮಾಧ್ಯಮಗಳು ಮಾಧ್ಯಮದ ಪರವಾಗಿ ನಿಂತ್ಕೊಳ್ಳದೇ ಇದ್ರೆ ನೀವು ಒಂಥರ ಲೆಟ್ ದೆಮ್ ಫೆಂಡ್ ಫಾರ್ ದೆಮ್ ಸೆಲ್ಫ್ ಅಂತ ಬಿಟ್ಬಿಟ್ಟಂಗೆ ಆಗ್ಬಿಟ್ರೆ ಹೇಗೆ ಈಗ ನಾವೆಲ್ಲ ತಮಗೂ ಗೊತ್ತಿದ್ದಂಗೆ ರೇಷ್ಮೆ ಅವರೇ ನಾನು ಪ್ರೆಸ್ ಕ್ಲಬ್ ಅಧ್ಯಕ್ಷನಾಗಿದ್ದಾಗ ಯಾವುದೇ ಒಂದು ಸಣ್ಣ ಇನ್ಸಿಡೆಂಟ್ ಆದ್ರೂ ಸರ್ಕಾರದ ವಿರುದ್ಧ ನನಗೇನು ಮುಖ್ಯಮಂತ್ರಿಗಳು ಫ್ರೆಂಡ್ ಇರ್ಲಿಲ್ವೇ ಪಿಟಿಐನಲ್ಲಿ ತಮ್ಗೆ ಗೊತ್ತಿದೆ ನಾನು ಯಾವ ಪೊಸಿಷನ್ ಅಲ್ಲಿ ಇದ್ದೆ ಅಂತ ಇದ್ದೇನೆ ನಾನು ನಾವು ನಮ್ಗೇನು ಅವರ ಮಂತ್ರಿಗಳು ಕೊಡ್ತಿರ್ಲಿಲ್ವೋ ಆದ್ರೂ ನಾವು ಯಾವುದೇ ಕಾರಣಕ್ಕೂ ಆ ಒಂದು ನಮ್ಮ ಇದನ್ನ ಬಿಡ್ಲಿಲ್ಲ ಆ ಎಜಿಪಿ ಅನ್ನು ಗಲಾಟೆ ಮಾಡಿ ನಮ್ಮ ಇಬ್ಬರು ಪತ್ರಕರ್ತರಿಗೆ ಹಲ್ಲೆ ಮಾಡಿದಾಗ ಬಿಜೆಪಿನವರಿಗೆ ನಾನು ಇಡೀ ಒಂದು ವಾರ ಪಬ್ಲಿಸಿಟಿಯನ್ನ ಎಲ್ರಿಗೂ ರಿಕ್ವೆಸ್ಟ್ ಮಾಡಿ ಬಂದ್ ಮಾಡಿದ್ವು ಹಾಗಾಗಿ ಮಾಧ್ಯಮಗಳ ನಾವು ಒಬ್ಬ ಸ್ಪಂದನೆ ಮಾಡದೇ ಇದ್ರೆ ಇಂಥ ವಿಚಾರಗಳಲ್ಲಿ ಯಾವುದೋ ಕಾರಣಕ್ಕೆ ನಾವು ನಮ್ಮ ಒಂಥರ ಸರ್ವೈವಲ್ಗೋಸ್ಕರ ಆಗಿ ನಮ್ಮ ಎಥಿಕ್ಸ್ ಗಳನ್ನ ಬಿಟ್ರೆ ನಾಳೆ ಎಂತೆಂತ ಕೆಟ್ಟ ಪರಿಸ್ಥಿತಿಗಳಿಗೆ ಆಗಲೇ ನೋಡ್ತಾನೆ ಇದೀವಿ ನಾವು ಪರಿಸ್ಥಿತಿ ತಂದ್ಕೊಳಕ್ ನಾವೇ ಕಾರಣ ರೈಟ್ ಸರ್ ಥ್ಯಾಂಕ್ ಯು ಪವರ್ಟಿ ಜೊತೆ ಮಾತನಾಡಿದಕ್ಕಾಗಿ